ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸಚಿನ್ ಫ್ರಮ್ ಆಸಮ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಡಾಗ್ಸ್ಗೆ ಹೇಗೆ ಹೆಲ್ತಿ ಫುಡ್ನ ಪ್ರಿಪೇರ್ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ, ಬನ್ನಿ ನೋಡೋಣ. ಫ್ರೆಂಡ್ಸ್, ಎಲ್ಲ ವಿಡಿಯೋಗಳನ್ನು ನೀವು ಕೊನೆ ತನಕ ನೋಡಿ. ಈಗ ನೋಡೋದ್ರಿಂದ ನಿಮಗೆ ಎಲ್ಲ ಮಾಹಿತಿ ಕೂಡ ಸಂಪೂರ್ಣವಾಗಿ ಸಿಗುತ್ತೆ. ನೀವು ಜಸ್ಟ್ ಎಲ್ಲೋ ಒಂದು 2 ಮಿನಿಟ್ಸ್ ನೋಡಿ ಮತ್ತು ಆನಂತರ ಇದ್ದಾಗ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ನೀವು ಮಿಸ್ ಮಾಡ್ಕೋತೀರಾ. ದಯವಿಟ್ಟು ಎಲ್ಲ ವಿಡಿಯೋಗಳನ್ನ ಫುಲ್ ನೋಡಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಡಾಗ್ಸ್ ಮಿಶ್ರಾಹಾರಿ ಅಂದರೆ ಎಲ್ಲ ರೀತಿಯ ಫುಡ್ನ ಅದು ಇಷ್ಟಪಡ್ತಾ, ಅದರಲ್ಲೂ ಎಸ್ಪೆಷಲಿ ನೀವು ಒಂದು ಕಡೆ ವೆಜ್ ಇನ್ನೊಂದು ಕಡೆ ನಾನ್ ವೆಜ್ ಇಟ್ಟಾಗ ಅದು ತುಂಬ ಲೈಕ್ ಮಾಡೋವಂಥದ್ದು ನಾನ್ ವೆಜ್ ಫುಡ್ನೇ. ಸೊ ಇವತ್ತು ನಾನು ನಿಮಗಾಗಿ ಹೇಳಿರೋ ಹಾಗೆ ಚಿಕನ್ ಲೆಗ್ಸ್ ಇದನ್ನು ಇದರಲ್ಲಿ ಹೇಗೆ ಡಾಗ್ ಫುಡ್ನ ಪ್ರಿಪೇರ್ ಮಾಡ್ಬೋದು, ಇದನ್ನು ಹೇಗೆ ಕುಕ್ ಮಾಡಬೇಕು, ಕುಕ್ ಮಾಡೋದಕ್ಕೆ ಮುಂಚೆ ಏನೇನು ಅದಕ್ಕೆ ಹಾಕಬೇಕಾಗುತ್ತೆ, ಏನೇನು ಹಾಕಬಾರ್ದು, ಅದನ್ನು ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ತಾ ಇದ್ದೀನಿ, ಬನ್ನಿ ನೋಡೋಣ. ನೀವು ನೋಡ್ತಿರೋ ಹಾಗೆ ಈ ಕೋಳಿ ಕಾಲುಗಳಲ್ಲಿ ಇದರಲ್ಲಿ ಉಗುರಿದೆ. ಈ ಉಗುರು ಸಹಿತ ಹಾಕಬೇಕಾ ಅಥವಾ ಹಾಕಬಾರ್ದ, ಹಾಕಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಇದೇ ಲೆಗ್ಸ್. ಈಗ ನಿಮ್ಗೆ ಗೊತ್ತಿರೋ ಹಾಗೆ ನಾವು ಚಿಕನ್ ಅಂಗಡಿಗೆ ಹೋದಾಗ ನಮಗೆ ಲೆಗ್ಸ್ ಮತ್ತು ಏನು ಎಡ್ ಏನಿದೆ ಈ ಕೋಳಿ ಕಾಲು ಮತ್ತು ತಲೆ ಆಲ್ಮೋಸ್ಟ್ ಆಲ್ ಸಿಕ್ಕೇ ಸಿಗುತ್ತೆ, ವೇಸ್ಟ್ ಅಂತ ಇಟ್ಟಿರ್ತಾರೆ. ಅದನ್ನು ಒಂದು 10 ರುಪೀಸ್ ಅಥವಾ 20 ರುಪೀಸ್ ಕೊಟ್ಟರೆ ಅವ್ರು ಕೊಡ್ತಾರೆ. ಈ ಉಗುರನ್ನ ನಾವು ಹೀಗೆ ಹಾಕ್ಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತಂದರೆ ಈ ಉಗುರನ್ನ ನಾವು ಇದೇ ರೀತಿ ಬೇಯಿಸಿ ಕಾಲು ಜೊತೆಗೆ ಹಾಗೆ ಬೇಯಿಸಿದ್ರೆ ಏನಾಗುತ್ತೆ, ಅದು ತಿಂದ ನಂತರ ಈ ಉಗುರು ಅಷ್ಟಾಗಿ ಡೈಜೆಷನ್ ಆಗೋದಿಲ್ಲ. ಡೈಜೆಷನ್ ಆಗದೇ ಇದ್ದಾಗ ಅದಕ್ಕೆ ಲಿವರ್ ಸಮಸ್ಯೆಗಳು, ಕಿಡ್ನಿ ಸಮಸ್ಯೆಗಳಾಗುತ್ತೆ, ಲಿವರ್ ಪ್ರಾಬ್ಲಮ್ ಮತ್ತು ಕಿಡ್ನಿ ಪ್ರಾಬ್ಲಮ್ ಆಗುತ್ತೆ. ಅವಾಗ ತುಂಬ ಸಫರ್ ಪಡಬೇಕಾಗುತ್ತೆ, ಡಾಗ್ಸ್ಗೆ ಯೂರಿನ್ ಪಾಸ್ ಆಗೋದಿಲ್ಲ ಮತ್ತು ಡೈಜೆಷನ್ ಆಗಲ್ಲ, ಹೊಟ್ಟೆ ಹಸು ಆಗೋದಿಲ್ಲ. ಸೊ ಈ ರೀತಿ ಸಮಸ್ಯೆ ಆಗುತ್ತೆ. ಅದ್ರ ಬದಲು ನಾವು ಮುನ್ನೆಚ್ಚರಿಕೆಯಾಗಿ ನಾವೇನು ಮಾಡ್ಬೇಕಂತ ಹೇಳಿದ್ರೆ, ಕಾಲು ಏನಿದೆ ಇದರಲ್ಲಿರೋಂಥ ಉಗುರನ್ನ ನಾವು ನೋಡಿ ಹೀಗೆ ಕಟ್ ಮಾಡಬೇಕಾಗತ್ತೆ. ಹೀಗೆ ಓಕೆನಾ, ಈ ರೀತಿ ಪ್ರತಿಯೊಂದು ಇರೋಂಥ ಉಗುರನ್ನ ಕಟ್ ಮಾಡಬೇಕು. ಇನ್ ಕೇಸ್ ದೊಡ್ಡ ಕತ್ರಿ ಇಲ್ಲ ಅಂತಂದರೆ ಈ ರೀತಿ ನಿಮ್ಮಲ್ಲಿರೋಂಥ ಚಾಕ್ ತೊಗೊಂಡು ಕೆಳಗಡೆ ಒಂದು ಮರದ ಪೀಸ್ ಅಥವಾ ಇಟ್ಕೊಂಡು ನೀಟಾಗಿ ಅದನ್ನು ಕಟ್ ಮಾಡಿ ಅದನ್ನು ತೆಗೆದಾಕಿದ್ರೆ ನೀಟಾಗಿ ಅದನ್ನು ಸಪ್ರೇಟಾಗಿ ಎತ್ತಿಡಿ. ಅದನ್ನು ಇದು ಕೋಳಿ ತಲೆ, ಅದರಲ್ಲಿ ಮತ್ತೆ ಏನಿದೆ ನೋಡಿ, ಇದು ಕೊಕ್ಕಿದೆಯಲ್ಲ, ಬೀಕ್ ಏನಿದೆ ಇದು, ಈ ಬೀಕ್ನ ಕಟ್ ಮಾಡಬೇಕು. ಇದನ್ನು ಸಹ ಹಾಗೆ ಹಾಕಬಾರ್ದು, ನಾನು ನಿಮ್ಗೆ ಆಲ್ರೆಡಿ ಹೇಳಿರೋ ಹಾಗೆ ಉಗುರು ಮತ್ತು ಇದೇನಿದೆ ಕೋಳಿ ಕಾಲಿರೋಂಥ ಉಗುರು ಜೊತೆಗೆ ಕೋಳಿ ತಲೆ ಇರೋಂಥ ಈ ಬೀಕ್ ಅಂದರೆ ಕೊಕ್ಕು, ಇದನ್ನು ಕೂಡ ಹಾಕಬಾರ್ದು. ನೀವು ನಿಮ್ಗೆ ಅನಿಸ್ಬೋದು ಇದೇನಪ್ಪ ಇದು ಕೋಳಿ ಇರೋಂಥ ವೇಸ್ಟೇಜ್ನ ತಂದು ನಮ್ಮ ನಾಯಿಗೆ ಹಾಕೋಣ, ಇಷ್ಟೊಂದು ಚೆನ್ನಾಗಿ ಸಾಕಿದ್ದೀವಿ, ಎಷ್ಟೆಲ್ಲ ಖರ್ಚು ಮಾಡ್ತೀವಿ ನಾವು ಅಂತ ನಿಮ್ಗೆ ಅನಿಸ್ಬೋದು. ಹಾಗಿದ್ದಂಥವ್ರು ಚೆನ್ನಾಗಿರೋಂಥ ಚಿಕನ್ ಕೂಡ ತಂದು ಹಾಕ್ಬೋದು, ಸಮಸ್ಯೆ ಏನಿಲ್ಲ. ಬಟ್ ಏನಂದರೆ ಈಗ ತುಂಬ ಡಾಗ್ಸ್ ಇರುತ್ತೆ ನಿಮ್ಮನೇಲಿ, ಮತ್ತು ಹಿಂಗೆ ಕೆಲವ್ರಿಗೆ ಅಷ್ಟೊಂದು ಖರ್ಚು ಮಾಡಲಿಕ್ಕೆ ಆಗಲ್ಲ ಅಂಥವ್ರಿಗೆ ನಾನು ಇದನ್ನು ಹೇಳ್ತಾ ಇದ್ದೀನಿ. ಆದರೆ ಎರಡು ಸಹ ಸೇಮ್ ಒಂದೇ ಮೆಥಡ್ ಆಗುತ್ತೆ. ಈಗ ನಾವು ಕಟ್ ಮಾಡಿರೋಂಥ ಉಗುರೆಲ್ಲ ಕಟ್ ಮಾಡಿರೋದು ಮತ್ತು ಕೊಕ್ಕೆಲ್ಲ ಕಟ್ ಮಾಡಿರೋಂಥದ್ದು ತಲೆ ಮತ್ತು ಕಾಲಿದೆ. ಮತ್ತು ಬೇಕಂದವರು ನಿಮ್ಮದು ಟಾಯ್ ಬ್ರೀಡ್ಸ್ ಏನಾದರೂ ಆದರೆ ಈ ಮಧ್ಯದಲ್ಲಿ ಇದನ್ನು ಒಂದು ಪೀಸ್ ಮಾಡ್ಬೋದು, ಈ ಪೀಸ್ ಮಾಡ್ಬೋದು ಹೀಗೆ. ಇಲ್ಲ ಅಂತ ಹೇಳಿದ್ರೆ ನೀವು ಒಂದು ಹಾಗೇನೆ ಕೂಡ ಕೊಡ್ಬೋದು. ಓಕೆನಾ, ಈಗ ಅದನ್ನು ನೀಟಾಗಿ ವಾಶ್ ಮಾಡಬೇಕು. ಈಗ ಒಳ್ಳೆ ಶುದ್ಧವಾದ ನೀರಲ್ಲಿ ಇದನ್ನು ಬೇಯಿಸಬೇಕಾಗುತ್ತೆ. ನಾವು ಹೇಗೆ ಯೂಸ್ ಮಾಡ್ತೀವಿ ಹಾಗೇ, ಇಲ್ಲಾಂದರೆ ಶುದ್ಧವಾದ ನೀರಿಲ್ಲ ಅಂದರೆ ಅದು ಕೂಡ ಸಮಸ್ಯೆ ಆಗುತ್ತೆ. ಮತ್ತು ನಾವು ಹೇಗೆ ರೆಸಿಸ್ಟೆನ್ಸ್ ಪವರ್ ಬಿಲ್ಡ್ ಮಾಡಿರ್ತೀವಿ ಅನ್ನೋದು ಕೂಡ ಡಿಪೆಂಡ್ ಆಗಿರುತ್ತೆ ಡಾಗ್ಸಲ್ಲಿ. ಅದರಿಂದಾಗಿ ನಾವು ನಮ್ಮ ಡಾಗ್ಗೆ ನಾವು ಎಷ್ಟು ಪ್ರೀತಿಯನ್ನು ಸಾಕಿರ್ತೀವಿ ಅಷ್ಟೇ ನೀಟಾಗಿ ಕೂಡ ನಾವು ನೋಡ್ಕೋಬೇಕಾಗುತ್ತೆ. ಈಗ ನೀರು ಬಿಸಿ ಆಗ್ತಾ ಇದೆ, ಅದೆಲ್ಲದಕ್ಕಿಂತ ಮುಖ್ಯವಾಗಿ ಸುಮ್ಮನೆ ಹಾಗೆ ಹಾಕಿದ್ರೆ ಆಗೋದಿಲ್ಲ, ಇದಕ್ಕೆ ನಾವು ಸಾಲ್ಟ್ ಹಾಕಬಾರ್ದು. ಸಾಲ್ಟ್ ಹಾಕೋದ್ರಿಂದ ಬಾಡಿಲಿ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ. ಟೆಂಪ್ರೇಚರ್ ಜಾಸ್ತಿ ಆದಾಗ ಅದು ಬಾಯಿ ಓಪನ್ ಮಾಡಿಕೊಂಡು ನಾಲ್ಗೆನ ಆಚೆ ಚಾಚಿಬಿಟ್ಟು ಅದು ಉಸಿರಾಡ್ತಾ ಇರುತ್ತೆ ನೋಡಿ. ಆವಾಗ ಏನಂದರೆ ಹೀಟ್ ಬಾಡಿಲಿರೋ ಹೀಟ್ನ ಅದು ಆಚೆಗೆ ಹಾಕೋದಕ್ಕೋಸ್ಕರ ಹಾಕಿ ಮಾಡೋದು. ಅದರಿಂದ ನಾವು ಉಪ್ಪು ಅಥವಾ ಖಾರನ ಹಾಕಬಾರ್ದು. ಸೊ ಇವಾಗ ನಾವೇನು ಮಾಡಬೇಕಂತ ಹೇಳಿದ್ರೆ, ನಿಮಗೆಲ್ಲ ಗೊತ್ತಿರೋ ಮನೆಯಲ್ಲಿ ನಾವು ಯೂಸ್ ಮಾಡೋಂಥ ಅರಿಶಿನ ಏನಿದೆ ಇದನ್ನು ನಾವು ಒಂದಷ್ಟು ಒಂದು 1 ಟೀಸ್ಪೂನಷ್ಟು ಹಾಕಬೇಕಾಗುತ್ತೆ ಅದನ್ನು.
ಅರಶಿಣನ ನಾವು ಯಾವಾಗ ಕುಕ್ ಮಾಡಿ ಶುರು ಮಾಡ್ತೀವಿ ಅವಾಗಲೇ ಹಾಕ್ಬೇಕು, ಯಾಕಂದ್ರೆ ಅದು ಕೂಡ ಚೆನ್ನಾಗಿ ಅದ್ರ ಜೊತೆ ಬಾಯ್ಲ್ ಆಗ್ಬೇಕಾಗುತ್ತೆ. ನಾವು ಯಾಕೆ ಅರಶಿಣ ಹಾಕ್ತೀವಿ ಅಂತ ಹೇಳಿದ್ರೆ ಅರಶಿಣದಲ್ಲಿ ಯಾವುದೇ ರೀತಿಯ ಒಂದು ಇನ್ಫೆಕ್ಷನ್ ಆಗ್ಬಾರ್ದಂತ, ಯಾಕಂದರೆ ನಾವೀಗ ನಾನ್ ವೆಜ್ ಯೂಸ್ ಮಾಡೋದ್ರಿಂದ ಅದರಲ್ಲಿ ಯಾವುದೇ ರೀತಿ ಒಂದು ಇನ್ಫೆಕ್ಷನ್ ಆಗ್ಬೋದು, ಅಥವಾ ಕೋಳಿಗೆ ಇನ್ಫೆಕ್ಷನ್ ಇರ್ಬೋದು, ಅದು ಯಾವುದೋ ಒಂದು ಮಟನ್ ಚಿಕನ್ ಯಾವುದಲ್ಲಿ ಇನ್ಫೆಕ್ಷನ್ ಇರ್ಬೋದು, ಅದು ಯಾವುದೇ ರೀತಿ ಇನ್ಫೆಕ್ಷನ್ ಆಗದಿರೋ ಹಾಗೆ ಒಂದು ಕೆಲಸ ಮಾಡುತ್ತೆ. ಅಥವಾ ಜೊತೆಗೆ ಅದರಲ್ಲಿ ಕ್ಯಾನ್ಸರ್ ಅಥವಾ ಇನ್ಯಾವುದೇ ರೀತಿಯ ಗೆಡ್ಡೆಗಳಿದ್ರೆ ಅದಕ್ಕೂ ಕೂಡ ಬರದ ರೀತಿ ಆದಷ್ಟು ತಡೆಯುತ್ತೆ. ಅದು ಈ ಅರಿಶಿಣ ನರಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳಿಗೆ ಮತ್ತು ಈ ಮೆದುಳಿಗೆ ಸಂಬಂಧಪಟ್ಟ ಕಾಯಿಲೆಗಳು ಇವುಗಳನ್ನ ಗುಣ ಮಾಡ್ತದೆ. ಜೊತೆಗೆ ನಿಮಗೆ ಹೆಚ್ಚಿಗೆ ನಿಮ್ಮ ಡಾಗ್ಗೆ ಬೇಕಾದ ಇಮ್ಯುನಿಟಿ ಪವರ್ನ ಅದು ಇಂಪ್ರೂವ್ ಮಾಡುತ್ತೆ. ಮತ್ತು ಈ ಶುಂಠಿನ ನಾನು ಆಲ್ರೆಡಿ ನೀಟಾಗಿ ಅದನ್ನು ಕ್ಲೀನ್ ಮಾಡ್ಕೊಂಡಿದ್ದೀನಿ ಮತ್ತು ಕಟ್ ಮಾಡಿ ತಿರುಳು ಮಾತ್ರ ತೊಗೊಂಡಿದ್ದೀನಿ. ಎಷ್ಟು ನೀರು ಇರುತ್ತೆ ಅಂದರೆ 1 ಲೀಟರ್ ನೀರಿಗೆ ಒಂದು 1/4 ಇಂಚಷ್ಟು ಶುಂಠಿ ಇದ್ರೆ ಸಾಕು. ಈ ಶುಂಠಿನ ನೀಟಾಗಿ ಚೆನ್ನಾಗಿ ಜಜ್ಜಿ ಅದರೊಳಗಡೆ ಹಾಕ್ಬೇಕು, ಯಾಕಂದರೆ ಜಜ್ಜಿದಷ್ಟು ಚೆನ್ನಾಗಿ ಅದು ನೀಟಾಗಿ ಬಾಯ್ಲ್ ಆಗುತ್ತೆ, ಅದರ ರಸ ಎಲ್ಲ ಬಿಡುತ್ತೆ. ಈ ಶುಂಠಿ ಹಾಕೋದ್ರಿಂದ ನಾವು ಅದು ಗ್ಯಾಸ್ಟ್ರೈಟಿಸ್ ಆಗೋದಿಲ್ಲ, ಹೊಟ್ಟೆ ಊದ್ಕೊಳ್ಳೋದು, ಅಜೀರ್ಣ ಆಗೋದು ಇಂಥ ಸಮಸ್ಯೆಗಳು ಕೂಡ ಯಾವುದೂ ಆಗೋದಿಲ್ಲ. ಯಾಕಂದರೆ ನಾನ್ ವೆಜ್ ಕೊಟ್ಟ ಸಂದರ್ಭದಲ್ಲಿ ಡಾಗ್ಸ್ ತುಂಬ ಇಷ್ಟಪಟ್ಟು ಜಾಸ್ತಿ ತಿಂತವೆ. ಜಾಸ್ತಿ ತಿಂದಾಗ ಈಗ ನಮ್ಮ ಬೇರೆ ಆಚೆ ಕಡೆ ನಾವು ಏನು ಓಡಾಡೋಂಥ ಡಾಗ್ಗಳಾದರೆ ಏನು ಚೆನ್ನಾಗಿ ಓಡಾಡ್ತವೆ ಅವು, ಅದು ತಿಂದಷ್ಟು ಅದು ಅಷ್ಟೇ ಡೈಜೆಷನ್ ಆಗುತ್ತೆ. ಇದು ಮನೇಲೇ ಇರುತ್ತೆ, ತಿಂದ ತಲೆ ಮಲ್ಕೊಳ್ಳುತ್ತೆ. ಸೊ ಆ ರೀತಿ ಸಮಸ್ಯೆ ಆಗಬಾರ್ದು ಅಂತೇಳಿ ಶುಂಠಿ ಹಾಕಬೇಕು. ಮತ್ತು ಶುಂಠಿ ಕೂಡ ಅಷ್ಟೇ, ಅದು ಬಿಗಿನಿಂಗ್ ಯಾವಾಗ ಶುರು ಆಗುತ್ತೆ ಆವಾಗಲೇ ಹಾಕ್ಬೇಕಾಗ. ಚೆನ್ನಾಗಿ ಇದು ಜಜ್ಕೊಂಡಿದ್ದೀನಿ ಸಾಕು, ಇಷ್ಟು ಸ್ವಲ್ಪ ಅದು ಜಜ್ಕೊಂಡ್ರೆ ಸಾಕು. ಹೇಗೆ ಕುದೀತಾ ಇದೆ ಅದಕ್ಕೆ ಹಿಂಗೆ ಹಾಕಿದ್ದೀನಿ, ಹಾಕಿದ ನಂತರ ನೀಟಾಗಿ ಹಾಗೇನೆ ಬಾಯ್ಲ್ ಆಗುತ್ತೆ, ಅದು ಅಂಶ ಏನಿದೆ ಎಲ್ಲ ಕೂಡ ಚಿಕನಲ್ಲಿ ಉಳ್ಕೊಳ್ಳುತ್ತೆ. ನಾವು ಚಿಕನ್ ಯಾಕೆ ಕೊಡ್ತೀವಿ ಅಂತ ಹೇಳಿದ್ರೆ ಚಿಕನಲ್ಲಿ ತುಂಬ ಪ್ರೋಟೀನ್ ಇರುತ್ತೆ, ಜೊತೆಗೆ ಅದು ಚೆನ್ನಾಗಿ ಡೈಜೆಷನ್ ಆಗುತ್ತೆ, ಮತ್ತು ಅದರಲ್ಲಿ ಫ್ಯಾಟ್ ಕಂಟೆಂಟ್ ತುಂಬ ಕಡಿಮೆ ಇರೋದ್ರಿಂದ ಡಾಗ್ಸ್ ಅಷ್ಟು ಬೇಗನೆ ಅದು ಫ್ಯಾಟ್ ಆಗೋದಿಲ್ಲ. ಅದೇ ನಾವು ನಾನ್ವೆಜ್ಜಲ್ಲಿ ಈಗ ಬೇರೆ ಮಟನ್ ಎಲ್ಲ ಕೊಟ್ಟರೆ ಅದರಲ್ಲಿ ಸ್ವಲ್ಪ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ, ಅದು ಜಾಸ್ತಿ ತಿನ್ನೋದ್ರಿಂದ ಅದು ಡೈಜೆಷನ್ ಕೂಡ ಅಷ್ಟು ನೀಟಾಗಿ ಆಗೋದಿಲ್ಲ, ಜೊತೆಗೆ ಕೊಲೆಸ್ಟ್ರಾಲ್ ಜಾಸ್ತಿ. ಸೊ ಹಾಗಾಗಿ ನಾವು ಆದಷ್ಟು ಚಿಕನ್ನೇ ತುಂಬ ಪ್ರಿಫರ್ ಮಾಡ್ತೀವಿ. ಮತ್ತು ನಿಮ್ಮ ಡಾಗ್ ತುಂಬ ಸಣ್ಣ ಇದ್ದರೆ ಅದು ವೆಯ್ಟ್ ಗೈನ್ ಆಗ್ತಾ ಇಲ್ಲ ಅಂದರೆ ಅದಕ್ಕೆ ಮಟನ್ ಯೂಸ್ ಮಾಡಿ, ಯಾಕಂದರೆ ಕೊಲೆಸ್ಟ್ರಾಲ್ ಇರೋದ್ರಿಂದ ಸ್ವಲ್ಪ ಫ್ಯಾಟ್ ಆಗುತ್ತೆ, ಸ್ವಲ್ಪ ಮಸ್ಕ್ಯುಲರ್ ಎಲ್ಲ ಚೆನ್ನಾಗಿ ಬರುತ್ತೆ. ನಿಮ್ಮ ಡಾಗ್ ತುಂಬ ಫ್ಯಾಟ್ ಇದೆ ಅಂತಂದರೆ ಅದಕ್ಕೆ ಚಿಕನ್ ಕೊಡಿ, ಯಾವುದೇ ಇರ್ಬೋದು, ಈಗ ಇವನ್ ಮಟನ್ ಇರ್ಬೋದು ಚಿಕನ್ ಇರ್ಬೋದು, ಚಿಕನ್ ಕೊಟ್ಟ ತಕ್ಷಣ ಫ್ಯಾಟ್ ಡೌನ್ ಆಗುತ್ತೆ ಅಂತೇಳಿ ಚಿಕನ್ನೇ ನೀವು 1-2 ಕೆಜಿ ತೊಗೊಂಡೋಗಿ ಹಾಕೋದು ಆ ರೀತಿ ಮಾಡಿಬಿಡಿ. ಅದರದ್ದೇ ಅಂತ ಒಂದು ಕ್ವಾಂಟಿಟಿ ಇರುತ್ತೆ, 1/2 ಕೆಜಿನೋ ಅಂದರೆ 250 ಗ್ರಾಮ್ ಇರ್ಬೋದು ಅಥವಾ 200 ಗ್ರಾಮ್ ಇರ್ಬೋದು, ಅಷ್ಟನ್ನು ಮಾತ್ರ ಕೊಡಿ. ಈಗ ಒಂದು 200 ಗ್ರಾಮ್ಗೆ ನೀವು ಏನಿಲ್ಲ ಅಂತಂದ್ರೆ 1/2 ಲೀಟರ್ ನೀರು ಹಾಕಿದ್ರೆ ಸಾಕು, ಚೆನ್ನಾಗಿ ಬಾಯ್ಲ್ ಆಗಬೇಕು. ಜೊತೆಗೆ ಇನ್ನೊಂದು, ನೀವು ಎಷ್ಟು ನೀರು ಹಾಕಬೇಕು, ನೀರು ಏನಕ್ಕೆ ಅಂತ ಹೇಳಿದ್ರೆ ಈಗ ಮುಂಚಿತವಾಗಿ ನೀವೇನಾದ್ರು ಜಸ್ಟ್ ಅದನ್ನು ಸೂಪ್ ಥರ ಮಾಡ್ಕೊಂಡು ಕೊಡ್ತೀರೋ ಅಥವಾ ಡೈರೆಕ್ಟ್ ಹಾಗೆ ಕೊಡ್ತೀರೋ ಅದನ್ನು ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಜಾಸ್ತಿ ಕ್ವಾಂಟಿಟಿ ನೀರು ಹಾಕಬೇಕಾದ್ರೆ ಜೊತೆಗೆ ಇದನ್ನು ಹಾಗೆ ಬೇಯಿಸ್ಬೋದು. ಇನ್ನೊಂದು ಇದ್ರ ಜೊತೆಗೇ ನೀವು ರೈಸ್ ಕೂಡ ಹಾಕ್ಬೋದು. ಸುಮಾರು ನಾವು ಇದನ್ನು ಕುಕ್ಕಿಂಗ್ ಇಟ್ಟಮೇಲೆ ಇವನ್ನು ಕುಕ್ಕರ್ ಏನಾದ್ರು ಆದರೆ ಒಂದು 4 ವಿಷಲ್ ಒಟ್ಟಿಸ್ಬೇಕಾಗುತ್ತೆ. ನಾವು ಈ ರೀತಿ ಪಾತ್ರೆಯಲ್ಲಿ ಏನಾದ್ರು ಕುಕ್ ಮಾಡಿದ್ರೆ ಸುಮಾರು ಒಂದು 15 ಮಿನಿಟ್ಸ್ ಅದನ್ನು ಚೆನ್ನಾಗಿ ಬೇಯಿಸಬೇಕಾಗುತ್ತೆ. ಇದು ಅಡಲ್ಟ್ ಫುಡ್, ನಾನು ಹೇಳ್ತಿರೋದು ನಿಮಗೆ ಅಡಲ್ಟ್ಸ್ಗಳಿಗೆ ಈ ರೀತಿಯಾಗಿ ನೀವು ಕುಕ್ ಮಾಡ್ಬೋದು. ಅದೇ ಸೆಮಿ ಅಡಲ್ಟ್ಸ್ ಅಥವಾ ಪಪ್ಪೀಸ್ಗಾದರೆ ಅದೇ ಕುಕ್ ಮಾಡೋ ಪ್ರೋಸೆಸ್ ಚೇಂಜ್ ಆಗುತ್ತೆ, ಮತ್ತು ಸೇಮ್ ಎಲ್ಲ ಏನು ಕಂಟೆಂಟ್ ಯೂಸ್ ಮಾಡ್ತೀವಿ ಸೇಮ್ ಆಗಿರುತ್ತೆ, ಕುಕ್ ಮಾಡೋ ಪ್ರೋಸೆಸ್ ಚೇಂಜ್ ಆಗುತ್ತೆ ಮತ್ತು ಕ್ವಾಂಟಿಟಿ ಕೂಡ ಚೇಂಜ್ ಆಗುತ್ತೆ. ಜೊತೆಗೆ ನೀವು ಟಾಯ್ ಬ್ರಿಡ್ಸ್ ಕೊಡುವಾಗ ಕ್ವಾಂಟಿಟಿ ಕಡಿಮೆ ಕೊಡಬೇಕು, ಅದೇ ಇನ್ನು ಲಾರ್ಜ್ ಬ್ರಿಡ್ಸ್ ಕೊಡುವಾಗ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಕೊಡಬೇಕಾಗುತ್ತೆ. ಬೆಂದಿದೆ ಚೆನ್ನಾಗಿ ನೋಡಿ, ಚೆನ್ನಾಗಿ ಬೆಂದಿದೆ ಇದು. ಇದನ್ನು ನಾವು ಸ್ವಲ್ಪ ಕೂಲ್ ಆಗೋದಕ್ಕೆ ಬಿಡಬೇಕು. ಇದಕ್ಕೆ ಸೇಮ್ ರೆಸಿಪಿ ಮಾಡಿಕೊಡೋಂಥದ್ದು, ನಾವು ಯಾವುದೇ ಕಾರಣಕ್ಕೂ ಸಹ ಇದಕ್ಕೆ ಹಸಿಯಾದಂಥ ನಾನ್ ವೆಜ್ ಕೊಡೋಕ್ಕೆ ಹೋಗ್ಬೋದು. ಹಸಿಯಾದ ನಾನ್ ವೆಜ್ ಕೊಟ್ಟರೆ ಅದರಲ್ಲಿ ಡೈಜೆಷನ್ ಕರೆಕ್ಟಾಗಿ ಆಗೋದಿಲ್ಲ, ಜೊತೆಗೆ ಬೇರೆ ರೀತಿ ಡಿಸೀಸ್ಗಳು ಬರುತ್ತೆ, ಹೇಳಿದಾಗೆ ಕಿಡ್ನಿ ಮತ್ತು ಲಿವರ್ ಸಮಸ್ಯೆಗಳು ಬರುತ್ತೆ. ಈಗ ಆಲ್ರೆಡಿ ಅದು ಸ್ಮೆಲ್ಗೋಸ್ಕರ ಬಂದಿದೆ, ಸ್ಮೆಲ್ಗೆ ಚಿಕನ್ ಮಾಡಿದ್ದೀವಿ ಏನೋ ತಂದಿದ್ದಾರೆ ನನಗೆ ಫುಡ್ ಅಂತ ಇದೆ. ನೋಡಿ ಎಷ್ಟು ಚೆನ್ನಾಗಿ ಬಾಯ್ಲ್ ಆಗಿದೆ, ನೋಡಿ ಬಾಯ್ಲ್ ಆಗಿರೋದು ನೀಟಾಗಿ ಗೊತ್ತಾಗ್ತದೆ ಅಂತ ಅಂದ್ಕೊತೀನಿ ನಿಮಗೆ. ನೋಡಿ ಜಸ್ಟ್ ಹಿಂಗೆ ಬೆರಳಲ್ಲಿ ಹಿಂಗೆ ಓಪನ್ ಮಾಡ್ಬೋದು. ಇದನ್ನು ನೀಟಾಗಿ ತಿನ್ನೋದ್ರಿಂದ ಡಾಗ್ ಕೂಡ ಚೆನ್ನಾಗಿ ಡೈಜೆಷನ್ ಆಗುತ್ತೆ. ಈಗ ಆಲ್ರೆಡಿ ಅಲ್ಲಿ ರೈಸ್ ಇದೆ ನೋಡಿ, ಸ್ವಲ್ಪ ಅದನ್ನು ಸೂಪ್ ಹಾಕ್ತಾ ಇದ್ದೀನಿ, ಸೂಪ್ ಮಾತ್ರ ಕೊಡ್ತಾ ಇದ್ದೀನಿ ಅದಕ್ಕೆ.
ಇವು ಇದನ್ನ ಬೇಯಿಸ್ತೇನೆ ಏನೋ ನಾನ್ ವೆಜ್ ಕೊಟ್ಟರೆ ಅದರಲ್ಲಿ ವರ್ಮ್ಸ್ ಜಾಸ್ತಿ ಆಗುತ್ತೆ ಮತ್ತು ಬೇರೆ ರೀತಿ ಡಿಸೀಸ್ಗಳಾದಂಥ ಕಿಡ್ನಿ ಮತ್ತು ಲಿವರ್ ಸಮಸ್ಯೆ ಬರುತ್ತೆ. ಅಲ್ಲಿ ಯಾವುದೇ ಕಾರಣಕ್ಕೂ ನೀವು ಬೇಯಿಸೇ ಕೊಡಬೇಡಿ, ಬೇಯಿಸೇ ಕೊಡಿ. ನೋಡಿ ಈಗ ಚಿಕನ್ ಪೀಸ್ ಆಗ್ತಾ ಇದೆ, 13-14 ಇಯರ್ಸ್ ಆಗಿದೆ ನಮ್ಮ ಲ್ಯಾಬ್ರಡಾರ್ಗೆ. ಸೊ ನೀವು ಇದೇ ರೀತಿ ರೆಸಿಪಿ ಕೊಡೋದ್ರಿಂದ ಅದು ಕೂಡ ಹೀಗೆ ಹೆಲ್ದಿಯಾಗಿ ನಿಮ್ಮದು 14-15 ಇಯರ್ಸ್ ತನಕ ಇನ್ನದು ಚೆನ್ನಾಗಿ ಹೆಲ್ದಿಯಾಗಿರುತ್ತೆ, ಕಣ್ಣು ಮತ್ತು ಇದೆಲ್ಲ ಕಾಣಲ್ಲ ಇಷ್ಟು ವರ್ಷಕ್ಕೆ. ಬಟ್ ಆದರೂ ಸಹ ನಮ್ಮ ಡಾಗ್ ಇನ್ನೂ ಕೂಡ ಚೆನ್ನಾಗಿದೆ ನೋಡಿ. ನೋ ಗೋಲ್ಡ್ ನೋ. ವೀಕ್ಲಿ 2-3 ಟೈಮ್ಸ್ ಕೊಡಿ, ಅಂದರೆ ನೀವು ಅಂದರೆ ಆಲ್ಟರ್ನೇಟಿವ್ ಡೇಸಲ್ಲಿ ಕೂಡ ಕೊಡ್ಬೋದು. ಕೊಡೋದ್ರಿಂದ ಅದು ಚೆನ್ನಾಗಿ ಡೈಜೆಷನ್ ಆಗುತ್ತೆ. ಕಂಟಿನ್ಯೂಸ್ ಆಗಿ ಕೊಟ್ಟರೆ ಕೆಲವು ಟೈಮಲ್ಲಿ ಡಿಸೆಂಟ್ರಿ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಡಿಹೈಡ್ರೇಷನ್ ಆದರೆ ಮತ್ತೆ ಅದು ರಿಕವರಿ ಆಗೋದು ಕಷ್ಟ. ನೋಡಿದ್ರಲ್ಲ ಫ್ರೆಂಡ್ಸ್, ಡಾಗ್ಗೆ ಹೇಗೆ ರೆಸಿಪಿ ಮಾಡೋದು ಅಂತೇಳಿ ನಿಮಗೆ ನಾನು ಮುಂದಿನ ವೀಡಿಯೋಗಳಲ್ಲಿ ವೆಜ್ಜಲ್ಲಿ ಹೇಗೆ ಡಾಗ್ಗೆ ರೆಸಿಪಿ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಈ ವಿಡಿಯೋಗಳನ್ನ ಹೀಗೆ ನೋಡ್ತಾ ಇರಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೀ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.